ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಂದು ನ್ಯೂಸ್ 6. ನಾನು ಪವಿತ್ರ ವೆಂಕಟೇಶ್. ಈ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ಮಹಾಲಯ ಅಮಾವಾಸ್ಯೆ ದಿನದಂದು ಸ್ಮಶಾನ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ. ಕೋಲಾರದಲ್ಲಿ ಚಿತ್ರಪಕ್ಷವನ್ನ ಕೂಡ ಸಮರ್ಪಕವಾಗಿ ಆಚರಣೆ ಮಾಡಲಾಗದ ಪರಿಸ್ಥಿತಿ. ಮಹಿಳೆಯರು ಸ್ವಾವಲಂಬನೆ ಬದುಕಿಗೆ ಡಿಸಿಸಿ ಬ್ಯಾಂಕ್ ಖಾಸರಿಯಾಗಿ ನಿಂತಿದೆ. ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆ ಜಿಲ್ಲೆಯ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ. ಮುಳಬಾಗಿಲಿನ ಆದಿನಾಚರಮ್ಮ ದೇವಾಲಯದಲ್ಲಿ ನಾಳೆಯಿಂದ ನವರಾತ್ರಿ ಉತ್ಸವ. ಕಾಂಗ್ರೆಸ್ನಲ್ಲಿ ಅಧಿಕಾರ ಅನುಭವಿಸಿ ಬೇರೆ ಪಕ್ಷಗಳಿಗೆ ಹೋಗಿರುವ ಪಕ್ಷಾಂತರಿಗಳಿಗೆ ಜನರೇ ಬುದ್ಧಿ ಕಲಿಸುತ್ತಾರೆ. ಮುಳಬಾಗಿಲು ತಾಲೂಕಿನ ಪ್ರತಿ ಮನೆಗೂ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲು ಡಿಸಿಸಿ ಬ್ಯಾಂಕ್ ಸಿದ್ಧವಿದೆ. ನಿರ್ದೇಶಕ ನೀಲಕಂಠೇಗೌಡ. ಮಹಾಲಯ ಅಮಾವಾಸ್ಯೆ ದಿನದಂದು ಸ್ಮಶಾನ ಸಂಪೂರ್ಣವಾಗಿ ಜಲಾವೃತಗೊಂಡ ಹಿನ್ನೆಲೆ ಕೋಲಾರದಲ್ಲಿ ಪಿತೃಪಕ್ಷವನ್ನ ಸಮರ್ಪಕವಾಗಿ ಆಚರಣೆ ಮಾಡಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 15 ದಿನಗಳ ಪಿತೃಪಕ್ಷದ ಕಾರ್ಯಕ್ಕೆ ಇವತ್ತು ಕೊನೆಯ ದಿನ. ಪಿತೃಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ಬಂದಿರುವುದರಿಂದ ಈ ದಿನವನ್ನ ಸರ್ವಪಿತೃ ಅಮಾವಾಸ್ಯೆ ಅಂತಲೂ ಕರೆಯುತ್ತಾರೆ. ಈ ದಿನ ತಮ್ಮ ಪೂರ್ವಜರಿಗೆ ಎಲ್ಲರೂ ವಿದಾಯವನ್ನ ಸಲ್ಲಿಸುತ್ತಾರೆ. ಆದರೆ ಕೋಲಾರದ ಮಾಸ್ತಿ ಬಡಾವಣೆಯಲ್ಲಿರುವ ಸ್ಮಶಾನದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗಿದೆ. ಪಿತೃಪಕ್ಷವನ್ನ ಆಚರಣೆ ಮಾಡಲು ಸಾಧ್ಯವಾಗದೆ ಜನರು ನಗರಸಭೆಗೆ ಶಾಪ ಹಾಕಿ ನೋವಿನಿಂದ ಮನೆಗೆ ತೆರಳಿದರು. ನಗರದ ಮಾಸ್ತಿ ಬಡಾವಣೆ ಬಳಿ ಇರುವ ಸ್ಮಶಾನದಲ್ಲಿ ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಕೋಲಾರದ ಅಮನಿ ಕೆರೆ ಕೇಸೆವಾಲಿ ನೀರು ಹಾಗೂ ಮಳೆ ನೀರಿನಿಂದ ಕೋಡಿ ಹರಿದಿದೆ. ಕೆರೆಯ ಸಮೀಪ ಇರುವ ಹಾಲುಮತ ಸಮಾಜದ ಸ್ಮಶಾನ ಬಹುತೇಕ ನೀರಿನಲ್ಲಿ ಮುಳುಗಡೆಯಾಗಿದೆ. ಇದರಿಂದ ಸ್ಮಶಾನಕ್ಕೆ ಜನರು ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಮಶಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಮಹಾಲಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸಮಾಧಿಗಳ ಬಳಿ ಸಂಬಂಧಿಕರು ತೆರಳಿ ಪೂಜೆ ಮಾಡಿ ಅವರಿಗೆ ಇಷ್ಟವಾದ ತಿಂಡಿಗಳನ್ನು ಸಮರ್ಪಣೆ ಮಾಡುತ್ತಾರೆ. ಆದರೆ ಇಂದು ಇಡೀ ಸ್ಮಶಾನದಲ್ಲಿ ನೀರಿನಲ್ಲಿ ಮುಳುಗಡೆಯಾಗಿರೋದರಿಂದ ಸಮಾಧಿ ಬಳಿ ತೆರಳಿ ಪೂಜೆ ಮಾಡಲು ಸಾಧ್ಯವಾಗ್ತಿಲ್ಲ ಅನ್ನೋ ನೋವು ಕಾಡ್ತಿದೆ. ಕಳೆದ ವರ್ಷ ಕೊರೋನಾ ಇದ್ದಿದ್ದರಿಂದ ಬರಲು ಸಾಧ್ಯವಾಗಲಿಲ್ಲ. ಈ ವರ್ಷವಾದರೂ ಪೂಜೆ ಮಾಡೋ ಅವಕಾಶ ಸಿಕ್ತು ಅಂದುಕೊಂಡ್ರೆ ನೀರು ತುಂಬಿಕೊಂಡು ಸಮಾಧಿಗಳೆಲ್ಲ ಮುಳುಗಡೆಯಾಗಿರುವುದರಿಂದ ಸಾಧ್ಯವಾಗಿಲ್ಲ ಅಂತ ನೋವು ತೋಡಿಕೊಂಡ್ರು. ಇನ್ನು ಕೆರೆ ನೀರು ಸ್ಮಶಾನವನ್ನು ಆವರಿಸಿರುವುದರಿಂದ ನಗರಸಭೆ ಆಯುಕ್ತರು ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸುವ ಆಶ್ವಾಸನೆ ನೀಡಿದ್ದಾರೆ. ಆದರೆ ಆಶ್ವಾಸನೆ ಈಡೇರಿಲ್ಲ. ವರ್ಷಕ್ಕೊಮ್ಮೆ ನಮ್ಮವರನ್ನು ಕಳೆದುಕೊಂಡವರನ್ನು ನೆನೆದು ಇಷ್ಟಾರ್ಥಗಳನ್ನು ಈಡೇರಿಸುವ ಅವಕಾಶ ಇಲ್ಲದಂತಾಗಿದೆ. ಸಂಬಂಧಪಟ್ಟವರು ಗಮನಹರಿಸಿ ಮುಂದಿನ ವರ್ಷವಾದರೂ ಪಿತೃಪಕ್ಷವನ್ನು ಆಚರಣೆ ಅವಕಾಶ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಇವತ್ತು ಮಹಾಲಯ ಅಮಾವಾಸ್ಯೆ. ನಾವಿಲ್ಲಿ ನಮ್ಮ ಮಾವವ್ರಿಗೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇಲ್ಲಿ ಕೆರೆ ತುಂಬಿ ಎಲ್ಲ ನೀರು ಹರಡ್ಕೊಂಡ್ಬಿಟ್ಟಿದೆ. ನಾವು ಪೂಜೆ ಮಾಡೋಕ್ಕೆ ಆಗ್ತಾಯಿಲ್ಲ. ತುಂಬ ಅನಾನುಕೂಲ ಆಗ್ತಾಯಿದೆ. ನಗರಸಭೆಯವರು ಇದಕ್ಕೆ ಒಂದು ಪರಿಹಾರನ ಆದಷ್ಟು ಬೇಗ ಕಂಡುಹಿಡಿಬೇಕಾಗಿತ್ತು. ಇವಾಗಲೇ ಕಂಡುಹಿಡಿಬೇಕಾಗಿತ್ತು. ಆದರೆ ಇವಾಗ ಮಳೆ ಬಂದ ಮೇಲೆ ಅವರು ಕೊಂಡಿದ್ದಾರೆ. ಅದನ್ನು ಮುಂಚಿತವಾಗಿ ಅವರು ಮಾಡಬೇಕಾಗಿತ್ತು. ಆದರೆ ಮಾಡಿಲ್ಲ. ಇವಾಗಲಾದರೂ ಜನರ ಕಷ್ಟನೆಲ್ಲ ನೋಡಿಕೊಂಡು ಆದಷ್ಟು ಬೇಗ ಈ ಕೆರೆ ನೀರನ್ನು ಇಲ್ಲಿಂದ ಏನಾದರೂ ಒಂದು ಇದಕ್ಕೆ ಪರಿಹಾರನ ಹುಡ್ಕೊಡ್ಬೇಕು ಅಂತ ನಗರಸಭೆಯವರಲ್ಲಿ ನಾವು ಹೇಳ್ಕೊಳ್ತಾ ಇದ್ದೀವಿ. ನಾವು ನೀರಲ್ಲೇ ಬರ್ತಾ ಇದ್ದೀವಿ, ನೀರಲ್ಲೇ ಹೋಗ್ತಾ ಇದ್ದೀವಿ, ನೀರಲ್ಲೇ ಪೂಜೆ ಮಾಡ್ತಾ ಇದ್ದೀರಿ. ನಮಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಅದನ್ನು ನಗರಸಭೆಯವರು ಬೇಗ ನೋಡಿಕೊಂಡು ಏನಾದರೂ ಒಂದು ಪರಿಹಾರನ ಮಾಡಬೇಕು. ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷ ಅಂದರೆ ದೊಡ್ಡವ್ರಿಗೆಲ್ಲ ಇದನ್ನು ಪೂಜೆ ಮಾಡುವುದು ಅಂತ ಒಂದು ಅಭ್ಯಾಸ. ಅದಕ್ಕೋಸ್ಕರ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಆದರೆ ಈ ಸಲ ಈ ಕೆರೆ ನೀರು ತುಂಬಿ ಇಂದ ಎಲ್ಲರಿಗೂ ಅನಾನುಕೂಲ ಆಗ್ತಾಯಿದೆ. ಹೌದು, ತುಂಬ ಬೇಜಾರಾಗ್ತಾಯಿದೆ. ಕುಂಕುಮ ಇಡೋಕ್ಕಾಗಲ್ಲ, ತೆಂಗಿನಕಾಯಿ ಹೊಡಿಯೋಕ್ಕಾಗಲ್ಲ, ಉದ್ಬತ್ತಿ ಇಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ಪೂಜೆ ಮಾಡೋಕ್ಕೆ ಆಗ್ತಾಯಿಲ್ಲ. ಡಿಸಿಸಿ ಬ್ಯಾಂಕ್ ವತಿಯಿಂದ ಮಹಿಳಾ ಸಂಘಗಳಿಗೆ 7.64 ಕೋಟಿ ಸಾಲ ವಿತರಣಾ ಕಾರ್ಯಕ್ರಮವನ್ನ ಬಂಗಾರಪೇಟೆ ಪಟ್ಟಣದ ಎಸ್ಎನ್ ರೆಸಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಬ್ಯಾಂಕ್ ವತಿಯಿಂದ ಮಹಿಳಾ ಸಂಘಗಳಿಗೆ 7.64 ಕೋಟಿ ಸಾಲ ವಿತರಣಾ ಕಾರ್ಯಕ್ರಮವನ್ನು ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಉದ್ಘಾಟಿಸಿದರು. ಶಾಸಕರು ಮಾತನಾಡಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ,
ಬ್ಯಾಂಕ್ ಚೇತರಿಕೆಯಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ. ಮಹಿಳೆಯರ ಅಭಿವೃದ್ಧಿಗಾಗಿ ಹಾಗೂ ಒಳಿತಿಗಾಗಿ ನಿರಂತರ ಶ್ರಮ ವಹಿಸುತ್ತಿದ್ದಾರೆ. ಯಾವುದೇ ರೀತಿ ಬಡ್ಡಿ ಇಲ್ಲದೆ ಸಾಲದ ಮುಖಾಂತರ ಸಹಾಯ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಿಳೆಯರು ಇಂತಹ ಒಳ್ಳೆಯ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಹೇಳಿದರು. ಕೊಟ್ಟಿರುವ ಸಾಲವನ್ನು ಸರಿಯಾದ ಸಮಯಕ್ಕೆ ಪಾವತಿಸುತ್ತಾ ಡಿಸಿಸಿ ಬ್ಯಾಂಕ್ ಅಭಿವೃದ್ಧಿಗೆ ಮುಂದಾಗಬೇಕೆಂದರು. ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅರಿಶಿನ ಕುಂಕುಮ ತಾಂಬೂಲಗಳನ್ನು ನೀಡಿ ಚೆಕ್ ಮುಖಾಂತರ ಮಹಿಳೆಯರಿಗೆ ಸಾಲ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆ ಚಂದ್ರಾರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅನಿಲ್ ಕುಮಾರ್, ಸೋಮಣ್ಣ ಭಾಗಿಯಾಗಿದ್ದರು. ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಮುಳಬಾಗಿಲು ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿರುವ ಶ್ರೀ ಆದಿನಾಂಚನಮ್ಮ ದೇವಾಲಯದಲ್ಲಿ ಪೂಜೆ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿತು. ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಜಿಲ್ಲೆಯ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆದವು. ಇನ್ನು ಮುಳಬಾಗಿಲು ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿರುವ ಆದಿನಾಂಚನಮ್ಮ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ ನಾಳೆಯಿಂದ 10 ದಿನಗಳ ಕಾಲ ಪ್ರತಿದಿನ ವಿಶೇಷ ಪೂಜೆ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ದ್ವಾಪರ ಯುಗದಲ್ಲಿ ಅರ್ಜುನ ಪ್ರತಿಷ್ಠಿತ ಆದಿನಾಂಚನಮ್ಮ ದೇವಾಲಯ ಇದಾಗಿದೆ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ಹರಕೆ ಮಾಡಿಕೊಂಡು ನಿಂಬೆಹಣ್ಣಿನಲ್ಲಿ ದೀಪ ಬೆಳಗಿಸಿದರೆ ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬ ಪ್ರತೀತಿ ಇದೆ ಎಂದು ಅರ್ಚಕ ಅರುಣಾಚಲ ಸ್ವಾಮಿ ತಿಳಿಸಿದರು. ಟಿಪ್ಪು ಸುಲ್ತಾನ್ ಈ ಭಾಗದಲ್ಲಿ ಯುದ್ಧಕ್ಕೆ ಬಂದಾಗ ಅಂಜನಾದ್ರಿ ಬೆಟ್ಟದ ಶ್ರೀ ಆದಿನಾಂಚನಮ್ಮ ದೇವರಿಗೆ ಪೂಜೆ ಮಾಡಿ ಯುದ್ಧಕ್ಕೆ ಹೋಗಿದ್ದರು ಎಂಬ ಇತಿಹಾಸವಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಅಧಿಕಾರಗಳನ್ನು ಅನುಭವಿಸಿ ಇದೀಗ ಬಿಜೆಪಿಗೆ ಬೆಂಬಲ ನೀಡಿರುವ ಪಕ್ಷಾಂತರಗಳಿಗೆ ಮುಂದಿನ ದಿನಗಳಲ್ಲಿ ಜನಗಳೇ ಬುದ್ಧಿ ಕಲಿಸುತ್ತಾರೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷಕ್ಕೆ ದ್ರೋಹ ಬಗೆದು ಬಿಜೆಪಿಗೆ ಬೆಂಬಲ ನೀಡಿದ್ದ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರಾಧಮ್ಮ ಮತ್ತು ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪತಿಶೇಷು ಅವರಿಗೆ ಜನರೇ ಬುದ್ಧಿ ಕಲಿಸಲಿದ್ದಾರೆಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದರು. ಡಿಕೆಹಳ್ಳಿ, ಚಿನ್ನಕೋಟೆ, ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು. ಬಿಜೆಪಿ ಸರ್ಕಾರಗಳು ಬಡವರ ಉದ್ಧಾರಕ್ಕಾಗಿ ಯಾವುದೇ ಯೋಜನೆಗಳನ್ನು ಮಾಡಿದ್ರೂ ಕೆಲವರು ಪಕ್ಷದಲ್ಲಿ ರಾಜಕೀಯವಾಗಿ ಬೆಳೆದು ಈಗ ಬಿಜೆಪಿ ವ್ಯಾಮೋಹದಿಂದ ಕಾಂಗ್ರೆಸ್ಗೆ ದ್ರೋಹ ಬಗೆದು ಹೋಗಿದ್ದಾರೆ. ಅಂತಹವರಿಗೆ ರಾಜಕೀಯವಾಗಿ ಮುಂದೆ ಯಾವುದೇ ಭವಿಷ್ಯ ಸಿಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕೆಲವರು 50,000 ಕೆಲಸ ಮಾಡಿದರೂ ಅದಕ್ಕೆ ಭಾರೀ ಪ್ರಚಾರ ಪಡೆಯುವರು, ಆದರೆ ನಾನು ಅಂತಹ ಸಣ್ಣ ಪ್ರಚಾರ ಪ್ರಿಯನಲ್ಲ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ರನ್ನ ಟೀಕಿಸಿದರು. ಈಗ ಯಾವುದೇ ಚುನಾವಣೆಗಳಿಲ್ಲದಿದ್ದರೂ ಜನರ ಸಮಸ್ಯೆಗಳನ್ನು ಅರಿತು ಪರಿಹಾರ ನೀಡಲು ಮತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಜನರಿಗೆ ಮುಟ್ಟಿಸಲು ಪ್ರತಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡುತ್ತಿರುವೆ ಎಂದು ಏನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಚಂದ್ರಾರೆಡ್ಡಿ ಕೆ ಮಾತನಾಡಿ, ದೇಶದಲ್ಲಿ ಆಡಳಿತದಲ್ಲಿರುವ ಬಿಜೆಪಿ ಸರ್ಕಾರ ವಿಪಕ್ಷಗಳನ್ನು ದಮನ ಮಾಡಲು ಮುಂದಾಗಿದೆ. ದೇಶದಲ್ಲಿ ಹಿಟ್ಲರ್ ಆಡಳಿತ ಹೇರಲು
ಪ್ರಧಾನಿ ಮೋದಿ ಮುಂದಾಗಿದ್ದಾರೆ. ಬಿಜೆಪಿ ಆಡಳಿತದಲ್ಲಿ ಬರೀ ಶ್ರೀಮಂತರು ಮಾತ್ರ ಮತ್ತಷ್ಟು ಶ್ರೀಮಂತರಾಗುತ್ತಿದ್ದಾರೆ, ವಿನಃ ಬಡವರು ಮತ್ತಷ್ಟು ಪಾತಾಳಕ್ಕೆ ಕುಸಿದಿದ್ದಾರೆಂದು ಆರೋಪಿಸಿದರು. ಇವತ್ತು ಸರ್ಕಾರ ಸ್ಕೀಮ್ಗಳನ್ನ, ರಸ್ತೆಗಳನ್ನ, ಮನೆಗಳನ್ನ ಕೊಡಬೇಕಾದ್ರೆ ನಿಮ್ಮ ಎಂಎಲ್ಎ ಎಸ್ ಎನ್ ನಾರಾಯಣ ಸ್ವಾಮಿಯಿಂದ ಮಾತ್ರ ಸಾಧ್ಯ. ಇವತ್ತು ನಾನು ಹೇಳಿದ್ದೇನೆ, ನಿಮ್ಮ ಗ್ರಾಮ ಪಂಚಾಯತಿ ಕೂಡ 50 ಮನೆಯನ್ನು ಮಂಜೂರು ಮಾಡ್ತೇನೆ. 50 ಮನೆಗೆ ನಮ್ಮಿರ್ತಕ್ಕಂಥ ಉಪಾಧ್ಯಕ್ಷರು ಎಲ್ಲ ಕಿರಣ್ ಅವರೆಲ್ಲ ಸೇರಿಕೊಂಡು ಪಟ್ಟಿ ಮಾಡಿಕೊಡಿ. ನಮಗೆ ಪಕ್ಷ ಇಲ್ಲ, ಜಾತಿ ಇಲ್ಲ, ಏನೂ ಇಲ್ಲ. ನಿಜವಾಗಿಯೂ ಕೂಡ ಯಾರ ಮನೆ ಇಲ್ವೋ ಅಂತವರು ಪಟ್ಟಿ ಮಾಡಿಕೊಡಿ, ಅವರಿಗೆ ಮನೆ ಕೊಡೋ ಕೆಲಸವನ್ನ ಮಾಡ್ತೇನೆ. ಮುಳಬಾಗಿಲು ತಾಲೂಕಿನ ಪ್ರತಿ ಮನೆಗೂ ಡಿಸಿಸಿ ಬ್ಯಾಂಕ್ ವತಿಯಿಂದ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲು ಬ್ಯಾಂಕ್ ಸಿದ್ಧವಿದೆ. ಆದರೆ ಮಹಿಳಾ ಸಂಸದರು ಮುಂದೆ ಬರಬೇಕು ಎಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಎಂಸಿ ನೀಲಕಂಠೇಗೌಡರು ಮನವಿ ಮಾಡಿದ್ದಾರೆ. ಮುಳಬಾಗಿಲು ತಾಲೂಕಿನ ಗಡಿಭಾಗವಾದ ಗುಡಪಲ್ಲಿ ಗ್ರಾಮದ ಯುವ ಮುಖಂಡ ಹರೀಶ್ ಗೌಡ ಅವರ ಮನೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 13 ಗ್ರಾಮಗಳ ಮಹಿಳೆಯರಿಗೆ ಡಿಸಿಸಿ ಬ್ಯಾಂಕ್ನಿಂದ ಸಿಗುವ ಸೌಲಭ್ಯಗಳನ್ನು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ತಾಲೂಕಿನ ಮಹಿಳೆಯರು ಸಂಘರಚನೆ ಮಾಡಿಕೊಂಡು ಡಿಸಿಸಿ ಬ್ಯಾಂಕ್ನಲ್ಲಿ ಖಾತೆ ತೆರೆದು ವ್ಯವಹಾರ ಪ್ರಾರಂಭಿಸಿದರೆ ಅಂತಹ ಮಹಿಳಾ ಗುಂಪುಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಡಿಸಿಸಿ ಬ್ಯಾಂಕ್ ಮಹಿಳೆಯರ ಬ್ಯಾಂಕ್ ಆಗಿದ್ದು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಲು ಆರ್ಥಿಕ ಸಹಾಯವನ್ನ ಬ್ಯಾಂಕ್ ನಿಮಗೆ ಸಾಲ ನೀಡಲು ಸಿದ್ಧವಿದೆ, ಇದನ್ನ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಈಗಾಗಲೇ ತಾಲೂಕಿನ ಬಹುತೇಕ ಗ್ರಾಮಗಳ ಮಹಿಳೆಯರಿಗೆ ಸಾಲ ವಿತರಣೆ ಮಾಡಲಾಗಿದೆ. ಆದರೆ ರಾಜ್ಯ ಹಾಗೂ ತಾಲೂಕಿನ ಗಡಿಭಾಗವಾದ ಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಬ್ಯಾಂಕ್ ಬಗ್ಗೆ ಅರಿವು ಕಡಿಮೆ ಇರುವ ಕಾರಣ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಗ್ರಾಮಗಳಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ಡಿಸಿಸಿ ಬ್ಯಾಂಕ್ನಲ್ಲಿ ಖಾತೆ ತೆರೆದು ವ್ಯವಹಾರ ಪ್ರಾರಂಭಿಸಿದರೆ ಸಂಘದ ಹಾಲು ಹಾಕುವ ರೈತರಿಗೆ ಹಸು ಕೊಂಡುಕೊಳ್ಳಲು ಸಾಲ ನೀಡಲಾಗುವುದು ಎಂದು ತಿಳಿಸಿದರು. ಅಧಿಕಾರ ಮಾಕಿಚ್ಚಿಂಡರು, ಈ ಅಧಿಕಾರ ಶಾಶ್ವತಂ ಕಾದು. ಈ ಅಧಿಕಾರ ಎನ್ನಾಳು ಉಂಟುಂದು ಅನ್ನಾಳು ಲೋಪಲ 1,000 ಕೋಟಿ ರೂಪಾಯಲು ಮುಳಬಾಗಿಲು ತಾಲೂಕು ತೆಚ್ಚಿಚ್ಚಿನಾಡು. ನಿಜಂಗಾ ನಾಕಿ ಸಂತೃಪ್ತಿ ಸಿಕ್ಕಿದೆ. ನೇನು ಕೂಡ ಒಕ ಸಾಮಾನ್ಯ ರೈತ ಕುಟುಂಬ ನಿಂಟಿ ವಚ್ಚಿಂಡೇವಾಡು. ರೈತು ಕುಟುಂಬ ನಿಂಟಿ ರಾಜಕೀಯಾನಿಕಿ ವಚ್ಚಿನಾಕ ಮಾ ಮುಳಬಾಗಿಲು ತಾಲೂಕು ಜನಾಲು, ಮಾ ಲೀಡ್ರಲು ವಿಶೇಷಂಗಾ ನಾಕಿ ಶಾನ ಆತ್ಮೀಯಡೈನಟ್ಲ ಕೊತ್ತೂರು ಮಂಜುನಾಥ್ ಮಾಜಿ ಶಾಸಕರು ವೀಳಂದರೂ ಸಹಕಾರಂತೋ ಪಿಎಲ್ಡಿ ಬ್ಯಾಂಕ್ ಪ್ರೆಸಿಡೆಂಟ್ಗಾ 15 ಉಂಟಿ, ತಾಲೂಕು ಪಂಚಾಯತಿ ಅಧ್ಯಕ್ಷಲುಗಾ ಉಂಟಿ, ಡಿಸಿ ಬ್ಯಾಂಕ್ ವಚ್ಚಿಂಡಿ, ಆ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ ಪೋಯ್ನಾನು. ಇವನ್ನೀ ಅಧಿಕಾರಾಲು ಚಿಕ್ಕಾಲಂಟೇ మనం చేస్తూ ఉండే మంచి పనులు, దాని జతకే మేట్ల వాళ్ళ ఆశీర్వాదం. దీని నుంటే వచ్చిన్నాను. నాకేమంటే గుడిపల్లి అనే ఈ ఏరియాకి కొంచెం ఆంధ్ర టచ్ జాస్తి ఉంది, గడి భాగంలో ఉంది. మీకు ఈ సాల సౌలభ్యాలు ఇట్లా వస్తా హెచ్చుగా తెలుస్తూ ఉండలే. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಲಘಟ್ಟ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಂಸದರ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮಕ್ಕೆ ಬೈಕ್ ರ್ಯಾಲಿಯ ಮೂಲಕ ಚಾಲನೆ ನೀಡಲಾಯಿತು. ಗ್ರಾಮಗಳಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸಂಸದ ಮುನಿಸ್ವಾಮಿ ದೇಶದಲ್ಲಿ ಮೊದಲ ಬಾರಿಗೆ ಸಂಸದರ ನಡೆ ಹಳ್ಳಿ ಕಡೆಗೆ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದಲ್ಲಿ ಚಾಲನೆ ನೀಡಲಾಯಿತು. ಸಂಸದರು ಬೈಕ್ ಏರಿ ಪಕ್ಷದ ಕಾರ್ಯಕರ್ತರೊಂದಿಗೆ ಬೈಕ್ ರ್ಯಾಲಿ ಮೂಲಕ ಗ್ರಾಮಗಳಿಗೆ ಆಗಮಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದರು, ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ವಾರ್ಡ್ವಾರು ಸಭೆ ನಡೆಸಿ ಹಳ್ಳಿಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ನೀರಿನ ಅಭಾವ, ಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಂಸದರ ನಡೆ ಹಳ್ಳಿ ಕಡೆಗೆ ಎಂಬ ಕಾರ್ಯಕ್ರಮ ತರಲಾಗಿದೆ. ಅಧಿಕಾರಿ ವರ್ಗವನ್ನ ಜೊತೆಯಲ್ಲಿ ಕೊಂಡೊಯ್ದು ಸಭೆ ನಡೆಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ರಾಜಣ್ಣ, ನಗರಸಭೆ ಸದಸ್ಯರಾದ ರಾಘವೇಂದ್ರ ಭಾಗಿಯಾಗಿದ್ದರು. ಕುಟುಂಬ ಅಂದ್ರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರೆಲ್ಲ ನಮ್ಮ ಕುಟುಂಬ. ಆ ಕುಟುಂಬದಲ್ಲಿ 8 ಎಂಎಲ್ಎ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನನ್ನ ಫ್ಯಾಮಿಲಿ, ನಮ್ಮ ಅಣ್ಣಮ್ಮಂದ್ರವರೆಲ್ಲ. ನನ್ನ ಮಕ ನೋಡಿದಿರೋ ಓಟ್ಗಳು ಹಾಕಿದ್ರೆ ಎಷ್ಟೊಂದು ಜನ, ಏ ಕಳಿಸ್ಬೇಕಾಗ್ತದೆ 28 ವರ್ಷ ಆಗಿತ್ತು ಮಳೆ ಬಂದಿಲ್ಲ ಅದು ಕಳ್ಸ್ಬಿಡೋಣ ಅಂತ
ನಾನು ಕೋಟ ಹಾಕಕ್ಕೆ ಶುರು ಮಾಡಿದ್ದೆ ಆದ್ಮೇಲೆ ಮಳೆ ಬರಕ್ಕೆ ಶುರು ಆಗೈತೆ ಎರಡು ವರ್ಷದ ಅಲ್ವಾ ಏನು ನೋಡಿದ್ರೆ ಹಸಿರು ಕಷ್ಟ ಇಷ್ಟ ಕೆರೆಗಳಲ್ಲಿ ನೀರು ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅಂತದ್ದೆಲ್ಲನೂ ರುದ್ದಿನೂ ಜಾಸ್ತಿ ಆಗುತ್ತೆ ಯಾರು ಜಮೀನು ಮಾರಕ್ ಹೋಗಬೇಡಿ ನಿವೃತ್ತ ನ್ಯಾಯಾಧೀಶ ಸದಾಶಿವರವರು ನೀಡಿರುವ ಒಳಮೀಸಲಾತಿ ವರದಿಯನ್ನ ಕೂಡಲೇ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಮಾದಿಗ ಮಂಡೂರ ಮುಖಂಡರು ಆಗ್ರಹಿಸಿದ್ದಾರೆ ಶ್ರೀನಿವಾಸಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾದಿಗ ದಂಡೂರ ಮುಖಂಡರು ಕಳೆದ 24 ವರ್ಷಗಳಿಂದ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗಾರವರ ನೇತೃತ್ವದಲ್ಲಿ ಒಳಮೀಸಲಾತಿಗಾಗಿ ಸತತವಾಗಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಒಳಮೀಸಲಾತಿಯ ವಿಚಾರವಾಗಿ ನಿವೃತ್ತ ನ್ಯಾಯಾಧೀಶರಾದ ಸದಾಶಿವರವರನ್ನ ವರದಿ ನೀಡಲು ನೇಮಿಸಲಾಗಿದ್ದು ಜನಸಂಖ್ಯಾ ಆಧಾರದ ಮೇಲೆ ಸದಾಶಿವರವರು ಸೂಕ್ತ ವರದಿಯನ್ನ ಈಗಾಗಲೇ ಸಲ್ಲಿಸಿದ್ದಾರೆ ಆದರೆ ಇವರ ವರದಿಯನ್ನ ನಮ್ಮ ಸರ್ಕಾರಗಳು ಜಾರಿಗೊಳಿಸುವುದರಲ್ಲಿ ಮೀನಾಮೇಷ ತೋರುತ್ತಿರುವುದು ಖಂಡನೀಯ ಸದಾಶಿವರವರು ಸುಮಾರು 3 ವರ್ಷಗಳ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ 101 ಜಾತಿಗಳ ಆರ್ಥಿಕ ಶೈಕ್ಷಣಿಕ ಹಾಗೂ ಮನೋಭಾವಗಳ ಆಧಾರದ ಮೇಲೆ ವರದಿಯನ್ನ ಮಾಡಿದ್ದು ಪರಿಶಿಷ್ಟ ಜಾತಿಯಲ್ಲಿ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಯ ಮೀಸಲಾತಿ ಸಿಗಬೇಕು ಎಂಬುದು ಸದಾಶಿವ ಅವರ ಆಶಯ ಎಂದು ಮುಖಂಡರು ಅಭಿಪ್ರಾಯಪಟ್ಟರು ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜ್ ರಾಜ್ಯ ಕಲಾಮಂಡಳಿ ಅಧ್ಯಕ್ಷ ಎಂ ಶಾಮರಾಜ್ ಹಾಜರಿದ್ದರು ಮಹಾರಾಷ್ಟ್ರದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಮಹಾರಾಷ್ಟ್ರದಿಂದ ವಲಸೆ ಬಂದಂತ ಒಬ್ಬ ವ್ಯಕ್ತಿ ಇವತ್ತು ಪಶುಸಂಗೋಪನಾ ಸಚಿವರಾಗಿದ್ದಾರೆ ಕರ್ನಾಟಕದಲ್ಲಿ ಇವರು ಮೂಲತಃ ಮಹಾರಾಷ್ಟ್ರದವರು ಕರ್ನಾಟಕದವರಲ್ಲ ಮಹಾರಾಷ್ಟ್ರದಲ್ಲಿ ಇವರು ಪರಿಶಿಷ್ಟ ಪಂಗಡ ಜಾತಿಗೆ ಬರ್ತಾರೆ ಪರಿಶಿಷ್ಟ ಜಾತಿ ಅಲ್ಲ ಕರ್ನಾಟಕಕ್ಕೆ ವಲಸೆ ಬಂದಂತ ಈ ವ್ಯಕ್ತಿ ಪ್ರಭು ಚೌಹಾಣ್ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಸೃಷ್ಟಿ ಮಾಡಿಕೊಂಡು ಈಗ ಮೂರನೇ ಬಾರಿ ಶಾಸಕರಾಗಿ ಔರಾದ್ ತಾಲೂಕಲ್ಲಿ ಔರಾದ್ ಕ್ಷೇತ್ರದಿಂದ ಅವರು ಆರಿಸಿ ಬರ್ತಾರೆ ಇದಿಷ್ಟು ಇವತ್ತಿನ ಸುದ್ದಿಗಳು ಪ್ರತಿದಿನದ ಸುದ್ದಿಗಾಗಿ ನೋಡ್ತಾ ಇರಿ ಎಂದು ನ್ಯೂಸ್ 6 ಸುದ್ದಿ ಎಂದ್ರೆ ಸೇವೆ